ಹಾಯ್ ಎವ್ರಿ ವನ್ ನಿಮ್ಮ ಅಂಗನವಾಡಿ ಕೇಂದ್ರದ ಮಗು ಆರು ವರ್ಷ ತುಂಬುವ ಮೊದಲೇ ಸ್ಕೂಲ್ ಅಥವಾ ಕಾನ್ವೆಂಟ್ಗೆ ಅಡ್ಮಿಷನ್ ಆದ್ರೆ ಅಂತಹ ಮಗುವನ್ನ ಪೋಷಣ್ ಟ್ರಾಕರ್ನಲ್ಲಿ ಹಾಜರಿ ಲೀಸ್ಟ್ಗೆ ಬರದ ಹಾಗೆ ಹೇಗೆ ಮಾಡಬೇಕು ಅಂದ್ರೆ ಸರ್ವೆ ಲಿಸ್ಟ್ ನಲ್ಲಿ ಹೇಗೆ ತೋರಿಸಬೇಕು ಎಂಬುದನ್ನು ತಿಳಿಯೋಣ ಪೋಷಣ್ ಟ್ರಾಕರ್ನಲ್ಲಿ ಮೂರರಿಂದ ಆರು ವರ್ಷದ ಮಕ್ಕಳ ಲಿಸ್ಟ್ ಅನ್ನ ಓಪನ್ ಮಾಡ್ಕೊಳ್ತೇನೆ ಇಲ್ಲಿ ಇಕ್ರಾ ಬಾನು ಎನ್ನುವ ಮಗುವಿನ ಮುಂದೆ ಕಾಣಿಸುವಂತಹ ತ್ರೀ ಡಾಟ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡ್ತೇನೆ ಅಪ್ಡೇಟ್ ಪ್ರೊಫೈಲ್ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು ಅಪ್ಡೇಟ್ ಪ್ರೊಫೈಲ್ನಲ್ಲಿ ನಾವೀಗ ಮಾಡಬೇಕಾಗಿದ್ದು ಮಗು ಸ್ಕೂಲ್ಗೆ ಹೋಗಿದೆಯಾ ಎಂಬ ಆಯ್ಕೆಯನ್ನ ಸೆಲೆಕ್ಟ್ ಮಾಡ್ಕೊಬೇಕು ಸೊ ಈಸ್ ದ ಚೈಲ್ಡ್ ಗೋಯಿಂಗ್ ಟು ಸ್ಕೂಲ್ ಎಂಬ ಆಯ್ಕೆಯನ್ನು ನೀಡಿದ್ದಾರೆ ಅಲ್ಲಿ ನಾವು ಎಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ತೇವೆ ಎಸ್ ಎಂದು ಸೆಲೆಕ್ಟ್ ಮಾಡಿ ಕೆಳಗೆ ಕಾಣಿಸುವಂತ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು ಈ ರೀತಿ ಹಸಿರು ಅಕ್ಷರದಲ್ಲಿ ರೈಟ್ ಮಾರ್ಕ್ ಕಾಣಿಸುತ್ತೆ ಅಲ್ಲಿಗೆ ನೀವು ಮಗುವಿನ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಿರಿ ಅಂತ ಅರ್ಥ ನೆಕ್ಸ್ಟ್ ನಾವೇನು ಮಾಡಬೇಕು ಅಟೆಂಡೆನ್ಸ್ ಲೀಸ್ಟ್ ಚೆಕ್ ಮಾಡಬೇಕು ಇಲ್ಲಿ ಅಟೆಂಡೆನ್ಸ್ ಲಿಸ್ಟನ್ನು ಚೆಕ್ ಮಾಡ್ತೀವಿ ಸೊ ಇವತ್ತು ನಾವು ಅಪ್ಡೇಟ್ ಮಾಡಿದ್ರೆ ನಾಳೆಯಿಂದ ನೆನಪಿಟ್ಕೊಳ್ಳಿ ನಾಳೆಯಿಂದ ಬಾನು ಹಾಜರಿ ಲೀಸ್ಟಲ್ಲಿ ಬರುವುದಿಲ್ಲ ಓಕೆ ಈ ದಿನ ಚೆಕ್ ಮಾಡೋಣ ಅಟೆಂಡೆನ್ಸ್ ಲೀಸ್ಟನ್ನು ನೋಡಿ ಟ್ವೆಂಟಿ ಔಟ್ ಆಫ್ ಟ್ವೆಂಟಿ ತ್ರೀ ಇದೆ ಅಂದ್ರೆ ನಮ್ಮ ಹಾಜರಿ ಪ್ರಕಾರ ಮಕ್ಕಳು ಟ್ವೆಂಟಿ ತ್ರೀ ಇದೆ ಅದನ್ನೇ ಒಂದು ದಿನ ನಾವು ಗ್ಯಾಪ್ ಬಿಡಬೇಕು ಅಂದ್ರೆ ಚೆಕ್ ಮಾಡಬೇಕು ಹಾಜರಿ ಲಿಸ್ಟ್ ಅಲ್ಲಿ ಅಂದ್ರೆ ಇವತ್ತು ಮಾಡಿದ್ರೆ ನೆಕ್ಸ್ಟ್ ಡೇ ಅಂದ್ರೆ ನಾಳೆ ಹಾಜರಿ ಲಿಸ್ಟ್ ಅನ್ನ ಚೆಕ್ ಮಾಡಬೇಕು ಇವತ್ತೆಷ್ಟಿದೆ ಟ್ವೆಂಟಿ ಔಟ್ ಆಫ್ ಟ್ವೆಂಟಿ ತ್ರೀ ಇದೆ ನೆಕ್ಸ್ಟ್ ಡೇ ನಾವು ಪೋಷನ್ ಟ್ರಾಕರ್ ಓಪನ್ ಮಾಡ್ತೇವೆ ಓಪನ್ ಮಾಡಿದಾಗ ಡಬ್ಲ್ಯೂ ಸಿ ಸ್ಟೇಟಸ್ನ ಓಕೆ ಕೊಡ್ತೇವೆ ಓಪನ್ ಕೊಟ್ಟು ಅಟೆಂಡೆನ್ಸ್ ಲಿಸ್ಟ್ ಅನ್ನ ಓಪನ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಮಗುವನ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಎಷ್ಟು ಮಕ್ಕಳು ಇದಾರೆ ಅಂತ ನಮ್ಗೆ ತೋರಿಸುತ್ತೆ ಅದಕ್ಕೂ ಮೊದಲು ಇಕ್ರಾಬಾನು ಇದೆಯಾ ಅಂತ ಚೆಕ್ ಮಾಡಬೇಕು ಸೊ ಇಕ್ರಾಬಾನು ಹಾಜರಿ ಲಿಸ್ಟ್ ಅಲ್ಲಿ ಇಲ್ಲ ಸೊ ನಾವು ಕೊಟ್ಟಂತಹ ಆಯ್ಕೆ ಸಕ್ಸಸ್ ಆಗಿದೆ ಹಾಗೆ ಇಲ್ಲಿ ನೋಡ್ಬೋದು ಹಾಜರಿ ಲಿಸ್ಟ್ ಅಲ್ಲಿ ಇಪ್ಪತ್ ಮೂರು ಇದ್ದಂತಹ ಮಕ್ಕಳು ಈಗ ಇಪ್ಪತ್ತೆರಡು ತೋರಿಸಿದೆ ಅಂದ್ರೆ ಸರ್ವೆ ಪ್ರಕಾರ ಇದೆ ಹಾಜರಿ ಪ್ರಕಾರ ಇಪ್ಪತ್ತೆರಡು ಮಕ್ಕಳಿದೆ ಎಂದರ್ಥ ಈ ಆಯ್ಕೆಯನ್ನು ಬಳಸಿ ಶಾಲೆಗೆ ಸೇರಿದ ಮಗು ಅಟೆಂಡೆನ್ಸ್ಗೆ ಬರದಾಗೆ ನೋಡ್ಕೊಳ್ಬೋದು